ನಾನು ವಾಸುದೇವ್ ಅಂತ. ಚಂದ್ರಶೇಖರ್ ಬಗ್ಗೆ ಹೇಳಬೇಕಾ? ಚಂದ್ರಶೇಖರ್ ಅವರ ಅಣ್ಣ ನಾನು. ಅವರು ನನಗಿಂತ 4 ವರ್ಷ ದೊಡ್ಡವರು. ಸಣ್ಣವರು ಚಂದ್ರಶೇಖರ್. ನಾನು 4 ವರ್ಷ ಮೊದಲಿಂದ ಹೇಳ ಕಟ್ ಮಾಡಿ. ನಾನು ನಾಗತಳ್ಳಿ ಚಂದ್ರಶೇಖರ್ ಅವರ ಬ್ರದರ್. ನಾನು ಅವ್ರಿಗಿಂತ 4 ವರ್ಷ ದೊಡ್ಡವನು. ಬಾಲ್ಯ ಅಂದರೆ 4 ವರ್ಷದಲ್ಲಿ ಇನ್ನೇನು ಮುಂಚೆಯಿಂದ ಅವನು ಸ್ವಲ್ಪ ಕಲೆ ಮತ್ತು ನಾಟಕ ಮತ್ತು ಇದು ಹರಿಕತೆ ಕಾರ್ಯಕ್ರಮಗಳಲ್ಲಿ ಜಾಸ್ತಿ ಆಸಕ್ತಿ ಇತ್ತು. ನಾಟಕದಲ್ಲಿ ಒಂದು 10 ವರ್ಷ 11 ವರ್ಷದ ಹುಡುಗನಾಗೆ ಒಂದು ಡ್ರಾಮಾವನ್ನು ಮಾಡಿದ್ದ ಅವನಲ್ಲಿ ನಮ್ಮೂರಿನಲ್ಲಿ. ಆಗಲಿಂದಲೂ ಕಲೆ ಅಭಿವೃದ್ಧಿ ಇತ್ತು, ಅಭಿರುಚಿ ಇತ್ತು. ಆ್ಯಕ್ಚುಲಿ ಚಿಕ್ಕ ಹುಡುಗನಿಂದಲೂ ಇತ್ತು. ಮತ್ತು ಒಂದು 11-12 ವರ್ಷ ಹುಡುಗ ಇದ್ದಾಗ ಅವನು ಹರಿಕತೆ ಮಾಡಲಿಕ್ಕೆ ಹೋಗ್ತಾಯಿದ್ದ. ಅವನಿಗೆ ಹೆಂಗೆ ಸ್ಫೂರ್ತಿ ಬಂತು ಅಂದರೆ, ಮುಂಚೆ ಗುರುರಾಜ ನಾಯ್ಡು ಅವರು ಹರಿಕತೆ ಮಾಡ್ತಾಯಿದ್ರು ನಮ್ಮೂರಿನಲ್ಲಿ. ಆ ಸಂದರ್ಭದಲ್ಲಿ ಅವನು ಅದೇ ಒಂದು ಸ್ಫೂರ್ತಿಗೆ ಇದಾಗಿ ಊರೂರ ಮೇಲೆ ಹರಿಕತೆ ಮಾಡಲಿಕ್ಕೆ ಕೆಲವು ನಮ್ಮ ತಂದೆಯವ್ರ ಹತ್ರ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತಂಬೂರಿ ತಬಳ ಅದನ್ನು ತಗೊಂಡು ಈ ಧೋತಿ ಕಚ್ಚೆ ಬರುತ್ತಲ್ಲ ಕಚ್ಚೆ ಟೈಪು ಅದನ್ನು ಹಾಕ್ಕೊಂಡು ಊರೂರ ಮೇಲೆ ಹರಿಕತೆ ಮಾಡಲಿಕ್ಕೆ ಹೋಗ್ತಾಯಿದ್ರು. ಆಗಲೇ ಆ ಕಲೆ ರೂಢಿನಲ್ಲಿತ್ತು. ಅದೇ ಇದನ್ನು ಈಗ ಅದನ್ನು ಹೆಚ್ಚಿನ ಭಾಗದಲ್ಲಿ ಅಭಿವೃದ್ಧಿ ಮಾಡಿಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದಾರೆ. ಕಲೆ ನಾಟಕದ ಆಸಕ್ತಿ ಹೊರತು ಅಣ್ಣ ತಮ್ಮ ಜಗಳ ಆಡಿರ್ತೀರಿ, ಕಿತ್ತಾಡಿರ್ತೀರಿ, ನೂರಾರು ವಿಚಾರಕ್ಕೆ ಮೈನ ಮಾತಾಡಿರ್ತೀರಿ. ಹೇಗಿತ್ತು ಆ ತುಂಡುತನಗಳು, ಆ ಬಾಲ್ಯ ಎಲ್ಲ ಹೇಗಿತ್ತು ಸರ್? ಬಾಲ್ಯ ಅಂದರೆ ತುಂಡುತನ ಜಾಸ್ತಿ ಇತ್ತು, ತುಂಬಾ ಇತ್ತು. ನಮ್ಮೆಲ್ಲರಿಗಿಂತ ತುಂಬ ತುಂಡುತನ ಇತ್ತು. ಮನೆಯಲ್ಲಿ ಏನಾದರೂ ತಿಂಡಿ ಗಿಂಡಿ ಏನಾರು ಇದ್ದರೆ ಮನೆಯಲ್ಲಿ ಇಟ್ಟಿದ್ರೆ ಕದ್ಕೊಂಡು ಹೋಗೋದು, ಮತ್ತು ನಮಗೆ ಕೊಡು ಅಂದರೆ ಕಿತ್ಕೊಂಡು ಹೋಗಿಬಿಟ್ಟು ತಾನೇ ತಿಂದುಬಿಡೋದು, ಆಮೇಲೆ ತಂದು ಕೊಡೋದು, ಈ ಥರ ಎಲ್ಲ ಒಂದು ಚೇಷ್ಟೆಗಳಿತ್ತು ಆ್ಯಕ್ಚುಲಿ. ಹೊಡೆದದ್ದು ನನಗೆ ಹೊಡಿಯೋಕ್ಕೆ ಬರ್ತಿರಲಿಲ್ಲ, ನನಗೆ ಸ್ವಲ್ಪ ಹೆದರ್ತಾ ಇದ್ರು. ಆ್ಯಕ್ಚುಲಿ ಇನ್ನು ತಂಗಿದಿರಿಗೆ ಮತ್ತು ತಮ್ಮದಿರಿಗೆಲ್ಲ ಹೊಡಿತಾ ಇದ್ರು, ಸ್ವಲ್ಪ ಹೊಡಿಯೋದು ಚೇಷ್ಟೆ ಮಾಡೋದು. ಸ್ವಲ್ಪ ಹುಡುಗಾಟ ಜಾಸ್ತಿ ಇತ್ತು. ಚೆನ್ನಾಗಿ ಓದ್ತಾಯಿದ್ರು ಮತ್ತು ಕಲೆಯಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಆಗಲೇ. ಈಗ ಹರಿಕತೆ ಏನು ಮಾಡ್ತಾಯಿದ್ರು ಅದು ಕಂಟಿನ್ಯೂ ಆಗ್ತಿತ್ತೇನೋ. ನಮ್ಮ ಇವರು ಯಾರು ಗುರುರಾಜ ನಾಯ್ಡು ತೀರೋದ ಮೇಲೂ ಅವರು ಆ ಸ್ಥಾನಕ್ಕೆ ಹೋಗ್ತಾಯಿದ್ರು ಅಂತ ಕಾಣುತ್ತದೆ. ಬಟ್ಟು ಊರಿನಲ್ಲಿ ಕೆಲವು ಸುಮ್ಮನೆ ತಮಾಸಿಗೆ ಅವನ್ನ ಕಿಚಾಸ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು, ಹರಿಕತೆ ದಾಸ ಹರಿಕತೆ ದಾಸ ಅಂದ್ಬಿಟ್ಟು. ಅದೇನೋ ಒಂಥರ ಅವನಿಗೆ ಕ್ರಿಟಿಸೈಸ್ ಆಗಿ ಅದನ್ನು ಡ್ರಾಪ್ ಮಾಡಿಬಿಟ್ಟಾಗ ಡ್ರಾಪ್ ಮಾಡಿಬಿಟ್ಟು ಡ್ರಾಮಾ ಮಾಡೋದು. ಮತ್ತು ಕೆಲವು ಸಣ್ಣ ಸಣ್ಣ ಇದರಲ್ಲೆಲ್ಲ ಕಸ್ತೂರಿ ಅಂತ ಬರ್ತಿತ್ತು, ಮಯೂರ ಅಂತ ಬರ್ತಿತ್ತು ಮ್ಯಾಗ್ಝಿನ್ನು, ಅದರಲ್ಲೆಲ್ಲ ರೈಟಿಂಗ್ ಮಾಡೋದು ಅದನ್ನೆಲ್ಲ ಮಾಡ್ತಾಯಿದ್ರು ಸಣ್ಣ ಪುಟ್ಟದಾಗಿ. ಆಮೇಲೆ ಅದನ್ನು ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗಿದ್ದು. ಮೊದಲನೇ ಕತೆ ಹೇಗುಡ್ತು ಅಂತ ಗೊತ್ತಾ ನಿಮಗೆ? ಮೊದಲನೇ ಕತೆ ಆವರ್ತ ಅಂತ ಒಂದು ಕತೆ, ಕದಬಳ್ಳಿ ಹೈಸ್ಕೂಲಲ್ಲಿ ಓದ್ಬೇಕಾದ್ರೆ ಸಂತೆ ನೋಡಿ ಬರೆದಿದ್ದು ಅಂತೇನೋ ಅಂತಾರೆ, ಅದೇನು ಗೊತ್ತಿತ್ತ ನಿಮಗೆ? ಗೊತ್ತಿದೆಯಾ? ಇಲ್ಲ, ನನಗೆ ಗೊತ್ತಿಲ್ಲ. ಓಕೆ ಓಕೆ. ಆಮೇಲೆ ಆಗಿತ್ತು ಪ್ರೈಮರಿ ಸ್ಕೂಲಲ್ಲಿ ಮುಗಿಸಿ ಆಮೇಲೆ ಹೈಸ್ಕೂಲ್ಗೆ ಹೋದರು? ಹೌದು ಹೌದು, ಪ್ರೈಮರಿ ಸ್ಕೂಲ್ ನಮ್ಮೂರಿನಲ್ಲೇ ಇತ್ತು, ಹೈಸ್ಕೂಲ್ ಇಲ್ಲೇ ಕದಬಳ್ಳಿ ಅಂತ ಬರುತ್ತೆ, ಅಲ್ಲಿಗೆ ನಡ್ಕೊಂಡು ಹೋಗ್ತಾಯಿದ್ದೆ ನಾವೆಲ್ಲರೂ. ಅದಾದ ನಂತರ ಅವರು ಕಾಲೇಜು ಇದಕ್ಕೆ ಮೈಸೂರಿಗೆ ಹೋದರು, ಡೈರಿನಲ್ಲಿ ಕೆಲಸ ಮಾಡ್ತಾಯಿದ್ರು ಮೈಸೂರು ಡೈರಿನಲ್ಲಿ. ಆ ನಂತರ ಮೈಸೂರು ಡೈರಿನಲ್ಲಿ ಇದ್ಕೊಂಡೇ ಎಮ್ ಎ ಪದವಿ ತೊಗೊಂಡ್ರು. ಮೈಸೂರು ಡೈರಿನಲ್ಲಿ ಏನು ಫುಲ್ ಟೈಮ್ ಜಾಬ್ ಇತ್ತಾ? ಇಲ್ಲ ಇಲ್ಲ, ಪಾರ್ಟ್ ಟೈಮ್ ಇದ್ದದ್ದಲ್ಲಿ ಡ್ಯೂಟಿ ಮಾಡಿಕೊಂಡು ನೈಟ್ ಇದು ಕಾಲೇಜ್ಗೆ ಹೋಗಿ ಎಮ್ ಎ ಮಾಡಿದ್ದು ಆ್ಯಕ್ಚುಲಿ. ಯಾಕೆ ನೀವು ಓದ್ತಿದ್ರು ಮನೆಯಲ್ಲಿ? ಇಲ್ಲಿ ನೀವು ಓದಿಸ್ಲಿಲ್ಲ ಮನೆಯಲ್ಲಿ? ಓದಿಸ್ಲಿಕ್ಕೆ ಅಂತಂದರೆ ಓದಿಸೋದು ಅಂದರೆ ಅವ್ರನ್ನ ಟೀಚರ್ ಆಗಬೇಕು ಅಂತ ಒಂದು ಆಸೆ ಇತ್ತು ನಮ್ಮ ಫಾದರ್ಗೆ, ನಮ್ಮನ್ನೆಲ್ಲರನ್ನೂ ಟೀಚರ್ ಮಾಡಬೇಕು ಅಂತ. ನಮ್ಮ ಫಾದರ್ ಟೀಚರ್ ಇದ್ದರು, ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದರು. ಆ ಸಂದರ್ಭದಲ್ಲಿ ಎಲ್ಲರನ್ನೂ ಟೀಚರ್ ಮಾಡಬೇಕು ಅಂತ ಆಸೆ ಅವ್ರಿಗೆ ಆ್ಯಕ್ಚುಲಿ. ಬಟ್ ನಾನು ಅದರಿಂದ ಸ್ವಲ್ಪ ಟೀಚರ್ ಕೆಲಸ ಬಿಡಂತ ನಾನು ಹೊರಗಡೆ ಹೋದೆ. ಅವರು ಟೀಚರ್ ಕೆಲಸಕ್ಕೆ ಹೋಗಿ ಟೀಚರ್ ಟ್ರೈನಿಂಗು ಆಗಿತ್ತು ಅವ್ರಿಗೆ. ಆ್ಯಕ್ಚುಲಿ ಟೀಚರ್ ಕೆಲಸಕ್ಕೆ ಹೋಗಲಿಲ್ಲ, ಮುಂದಿನ ವಿದ್ಯಾಭ್ಯಾಸ ಮಾಡಲೇಬೇಕು ಅಂದ್ಬಿಟ್ಟು ನಮ್ಮ ತಂದೆಯವರು ಟೀಚರ್ ಆಗಿಬಿಡು ಸಾಕು ಅಂತ ಕೂತಿದ್ರು ಆ ಸಂದರ್ಭದಲ್ಲಿ. ಆಗೆಲ್ಲ ಆರ್ಥಿಕತೆ ಸ್ವಲ್ಪ ಕಷ್ಟ ಇತ್ತು, ಆರ್ಥಿಕ ಪ್ರಾಬ್ಲಮ್ ಇತ್ತು ಮನೆಯಲ್ಲಿ, ಫೈನಾನ್ಷಿಯಲ್ ಎಲ್ಲರನ್ನೂ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಇತ್ತಲ್ಲ. ಆಗೆಲ್ಲ ಹಣಕಾಸಿನ ಸ್ವಲ್ಪ ತೊಂದರೆನೇ ಇತ್ತು ಆ್ಯಕ್ಚುಲಿ. ಆ ಸಂದರ್ಭದಲ್ಲಿ ಟೀಚರ್ ಆಗಿಬಿಡಲಿ, ನನ್ನಂಗೆ ಟೀಚರ್ ಆಗಲಿ ಅಂತ ಒಂದು ಇದಿತ್ತು ಅವ್ರಿಗೆ. ಆದರೂ ನಾನು ಸಿಡಿದೆದ್ದು ಮುಂದೆ ನಾನು ಓದಲೇಬೇಕು ಅಂತ ಎಮ್ ಎ ಮಾಡಿ ಮುಂದೆ ಸ್ವಂತ ಶಕ್ತಿನಲ್ಲಿ ಮಾಡಿದ್ದು. ಇಲ್ಲ, ಸಣ್ಣ ಪುಟ್ಟದ್ದು ಕೊಟ್ಟಿರ್ತಾರೆ, ಫಾದರ್ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ. ಬಟ್ ಹೆಚ್ಚಿನ ಇದು ಅವರು ಹೊರಗಡೆನೆ
ಏನು ಡೈರಿನಲ್ಲಿ ಇದ್ಕೊಂಡು ಅಲ್ಲಿ ಇಲ್ಲಿ ರೈಟಿಂಗ್ ಜಾಸ್ತಿ ಇತ್ತು. ಈಗ ನಾಗಮಂಗಲದಲ್ಲಿ ಒಂದು ಥಿಯೇಟ್ರ್ ಇತ್ತು ಆ್ಯಕ್ಚುಲಿ ವೆಂಕಟೇಶ್ವರ ಅಂತ, ಆ ವೆಂಕಟೇಶ್ವರ ಥಿಯೇಟ್ರ್ನಲ್ಲಿ ರೈಟಿಂಗ್ ಮಾಡ್ತಾಯಿದ್ರು. ಈ ಬೋರ್ಡ್ ಬರೆಯೋದು, ಸಿನಿಮಾ ಬೋರ್ಡ್ ಬರುತ್ತಲ್ಲ ಹೊರಗಡೆ, ಹೊರಗಡೆ ಮತ್ತು ಫ್ಲೆಕ್ಸು ಬೋರ್ಡ್ಗಳು ಎಲ್ಲ ಅಡ್ವರ್ಟೈಸ್ಮೆಂಟಿಗೆ ಬರೀತಾರಲ್ಲ, ಅದನ್ನು ಬರಿತಾಯಿದ್ರು. ಹಾಗೆಲ್ಲ ಫ್ಲೆಕ್ಸ್ ಎಲ್ಲ ಇರಲಿಲ್ಲ, ಆ್ಯಕ್ಚುಲಿ ರೈಟಿಂಗ್ನಲ್ಲೇ ಬರಿತಾಯಿದ್ರು, ಇಂಕ್ನಲ್ಲೇನೋ ಬರಿತಾಯಿದ್ರು. ದೊಡ್ಡ ದೊಡ್ಡ ಬೋರ್ಡ್ಗಳು ಹೊರಗಡೆ ಅಡ್ವರ್ಟೈಸ್ಮೆಂಟ್ ಬೋರ್ಡು, ಅದನ್ನೆಲ್ಲ ಬರೆದು ಅದರಲ್ಲೂ ಹಣ ಸಂಪಾದನೆ ಮಾಡ್ತಾಯಿದ್ದ ಅವನು. ಅದನ್ನು ಅದನ್ನು ಉಪಯೋಗ ಮಾಡ್ಕೊತಾ ಇದ್ದ ಎಜುಕೇಷನ್ಗೆ. ಹ್ಞೂ, ಹೌದು ಕಷ್ಟ. ಒಂದು ಮುಖ್ಯವಾದ ವಿಚಾರ ಕೇಳಬೇಕು, ನಿಮ್ಮ ಇಡೀ ನಾಗತಿಹಳ್ಳಿ ಶಿಕ್ಷಕರು ಊರು ಅಂತಲ್ಲ, ಹೆಂಗೆ ಅದು? ಹೌದು, ಎಲ್ಲರೂ ಟೀಚರ್ಸ್ ಜಾಸ್ತಿ. ಯಾಕೆ ಅಂತಂದರೆ ಇಲ್ಲಿ ನಾಗಮಂಗಲದಲ್ಲಿ ಟೀಚರ್ಸ್ ಟ್ರೈನಿಂಗ್ ಇತ್ತು, ಆಗ ಗೌರ್ಮೆಂಟ್ ಟೀಚರ್ಸ್ ಟ್ರೈನಿಂಗ್ ಇತ್ತು, ಈಗಲೂ ಇದೆ. ಬಟ್ ಆಗ ಎಲ್ಲರೂ ಒಬ್ಬರು ಹೋದರೆ ಎಲ್ಲರೂ ಟೀಚರ್ ಆಗಬೇಕು ಅಂತ ಅದೊಂದು ಮೆಂಟಾಲಿಟಿ ಇತ್ತು ಇಲ್ಲಿ ಎಲ್ಲರೂ. ಅದಂತ ಎಲ್ಲರೂ ಬೆಳೆಸ್ಕೊಂಡಿದ್ರು, ಹಿಂದಿನವರೆಲ್ಲ ಇದ್ದರು, ನಮ್ಮ ತಂದೆಯವರ ಕಾಲದವರು ಎಲ್ಲರೂ ಟೀಚರೇ ಇದ್ದರು. ಆಗ ಮಕ್ಕಳನ್ನೂ ಟೀಚರೇ ಮಾಡಬೇಕು ಅಂತ ಅವರಲ್ಲಿ ಹುಚ್ಚಿತ್ತು ಹೆಚ್ಚು. ಇತ್ತೀಚೆಗೆ ಬರ್ತಾ ಬರ್ತಾ ಅದು ಕಡಿಮೆ ಆಯಿತು ಆ್ಯಕ್ಚುಲಿ, ಈ ಕಡಿಮೆ ಆಗಿದೆ. ಆನಂತರ ನಿಮ್ಮ ತಂದೆಯವ್ರು ಇಷ್ಟದ ಹಾಗೆ ಟೀಚರ್ ಆಗಲಿಲ್ಲ, ಅವ್ರು ಕಾಲೇಜ್ ಪ್ರೊಫೆಸರೇ ಆಗಿಬಿಟ್ರು. ಹಾಂ, ಒಂದು 10 ನಿಮಿಷನೇ ಆದರೆ ದೊಡ್ಡ ಹುಡುಗರಿಗೆ ಪಾಠ ಮಾಡೋದು. ಯಾರು? ನಿಮ್ಮ ತಮ್ಮ? ಹಾಂ, ಹೌದು. ಬಿ ಎಸ್ ಕಾಲೇಜ್ನಲ್ಲಿ ಇದ್ರಲ್ಲ, ಬೆಂಗಳೂರಿನಲ್ಲಿದ್ದರು, ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಆಮೇಲೆ ಅದನ್ನು ಹಾಗೇನೆ ಡ್ರಾಪ್ ಮಾಡಿದರು ಆ್ಯಕ್ಚುಲಿ. ಅದು ಪ್ರೊಫೆಷನ್ನು ಏಕ್ದಮ್ ನಾವು ಒಳ್ಳೆ ಪ್ರೊಫೆಷನ್ ಅದು, ನಾನು ರಾಜೀನಾಮೆ ಕೊಡಬಾರ್ದು ಅಂದ್ಬಿಟ್ಟು ಹಾಗೇ ಡ್ರಾಪ್ ಮಾಡಿದ್ದಾರೆ ಅದನ್ನು ಆ್ಯಕ್ಚುಲಿ. ಹಾಗೆ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಈ ಫುಲ್ ಟೈಮು ಈಗ ಈ ಚಿತ್ರ ಇದರಲ್ಲಿ, ಚಿತ್ರರಂಗದಲ್ಲಿ ಮತ್ತು ಸಾಹಿತ್ಯ ಇದರಲ್ಲಿ. ನಿಮ್ಗೇನು ಸರ್, ಈಗ ನನ್ನ ತಮ್ಮನೋ ಅಣ್ಣನ ಸಿನಿಮಾಗೆ ಹೋದರೆ ನನಗೇನೋ ಒಂಥರ ಒಳಗಡೆ ಭಾವನೆ ಆಗುತ್ತೆ, ಯಾಕಂದರೆ ಸಿನಿಮಾ ಅಂತ ಅನ್ನೋದೇ ಒಂದು ರೀತಿ ಜನಸಾಮಾನ್ಯರಿಂದ ಯಾವತ್ತೂ ದೂರ ಇರೋ ಒಂದು ಕ್ಷೇತ್ರ. ಯಾವುದೇ ಮನೇಲಾಗಲಿ ಸಿನಿಮಾಗೆ ಹೋಗ್ತೀನಿ ಅಂದ ತಕ್ಷಣ ಒಂದು ಸ್ವಲ್ಪ ಅಳಕು ಆತಂಕ ಇದ್ದೇ ಇರುತ್ತೆ. ನಿಮ್ಮ ತಮ್ಮ ಸಿನಿಮಾ ಮಾಡ್ತೀನಿ ಅಥವಾ ಏನೋ ಬರಿತೀನಿ, ನನ್ನ ಡೈರೆಕ್ಷನ್ ಮಾಡ್ತೀನಿ ಅಂತ ಹೋದಾಗ ಅದು ಕೆಲಸ ಬಿಟ್ಟು ನಿಮ್ಗೆ ಏನು ಅನಿಸಿತ್ತು ಪ್ರಾಮಾಣಿಕವಾಗಿ ಹೇಳಿ? ಒಳ್ಳೆಯದು ಕಾರ್ಯ. ಯಾಕೆಂದರೆ ಅವತ್ತಿಗೆ ಇವತ್ತು ಯಶಸ್ವಿ ನಿರ್ದೇಶಕರು ಇಡೀ ದೇಶ ಪ್ರಪಂಚ ಸುತ್ತಿದ್ದಾರೆ ಎಲ್ಲ ಓಕೆ, ಆದರೆ ಅವತ್ತು ಏನು ಇಲ್ದಿರೋಂಥ ಟೈಮಲ್ಲಿ ಮಾಡ್ತಿದ್ದ ಕೆಲಸ ಬಿಟ್ಟು ಒಂದು ಸಿನಿಮಾ ಮಾಡ್ತೀನಿ ಅಂತ ಹುಡುಗ ಹೊರಟಾಗ, ನಿಮ್ಮ ತಮ್ಮ ತುಂಬ ಪ್ರತಿಭಾವಂತ ಹುಡುಗ, ಏನು ಅನಿಸಿತ್ತು ಸರ್? ಏನಿಲ್ಲ, ಅಭಿವೃದ್ಧಿ ಆಗಬೇಕು ಆ ವಿಚಾರದಲ್ಲಿ ಅಂತ ನನಗೆ ಸಂತೋಷ ಆಯಿತು. ಅದ್ರ ಬಗ್ಗೆ ಏನು ನಾವೇನು ಬೇಡ ಅಂತ ಏನು ಹೇಳಿಲ್ಲ, ಹೋಗಲಿ ಅಂತಲೇ ಇತ್ತು, ನಮ್ದು ಎನ್ಕರೇಜ್ಮೆಂಟ್ ಇತ್ತು ಆ್ಯಕ್ಚುಲಿ. ಇಲ್ಲ ಇಲ್ಲ ಇಲ್ಲ, ಏನಿಲ್ಲ, ಏಕ್ದಮ್ ಸಿನಿಮಾಕ್ಕೆ ಹೋಗಿಲ್ಲ ಅವರು. ಸಾಹಿತ್ಯದಿಂದ ರೈಟಿಂಗ್ ಏನಿದೆ ಮುಂಚೆಯಿಂದ ಕತೆಗಳನ್ನ ಬರೆದು ಸಾಹಿತ್ಯ ಪ್ರಪಂಚದಲ್ಲಿ ಬಂದು ನಂತರ ಪ್ರತಿಯೊಂದು ಇದರಲ್ಲಿ ಬಂದು ಎಜುಕೇಷನ್ ಮುಗಿಸಿ ಆ ನಂತರ ಚಿತ್ರ ಪ್ರಪಂಚಕ್ಕೆ ಹೋಗಿದ್ದು ಲೇಟು, ತುಂಬ ತಡವಾಗಿ ಹೋಗಿದ್ದು. ಅದು ನಮ್ಮೂರಿನಲ್ಲೇ ಪ್ರಾರಂಭ ಆಯಿತು, ಅದು ಉಂಡು ಹೋದ ಕೊಂಡು ಹೋದ ಅಂತ ಒಂದು ನಮ್ಮೂರಿನಲ್ಲಿ ನಡೆದಂಥ ಒಂದು ಸ್ಟೋರಿನ ತೊಗೊಂಡು ಅದನ್ನು ಮಾಡಿದ್ರು. ಅದು ನಮ್ಮೂರಿನ ಹುಡುಗ ಯುವಕರು ಮಾಡಿದಂಥ ಸ್ಟೋರಿ ಅದು ಆ್ಯಕ್ಚುಲಿ. ಆ್ಯಕ್ಟ್ರ್ ಬೇರೆ ಇದ್ದರೂ ನಮ್ಮೂರಿನ ಏನು ವಿದ್ಯಾವಂತ ಮಕ್ಕಳೇ ಆ ರೀತಿ ಮಾಡಿದ್ದಂಥ ಒಂದು ಕಾರ್ಯಕ್ರಮ ಅದು. ಫೂಲ್ ಆದ್ರಲ್ಲಿ ಒಬ್ಬ ಕೌ ಇನ್ಸ್ಪೆಕ್ಟರ್ ನಮ್ಮೂರಿನವರೇ ಫೂಲ್ ಆಗಿದ್ದು, ಕೌ ಇನ್ಸ್ಪೆಕ್ಟರ್ ಅಂತ ಒಬ್ಬ ಬಂದು ಇಲ್ಲಿ ಫೂಲ್ ಮಾಡ್ದ ಒಬ್ಬರನ್ನ, ಒಬ್ಬರನ್ನೆಲ್ಲ ಎಲ್ಲ ಎಜುಕೇಟೆಡ್ ಸ್ಟೂಡೆಂಟ್ಸ್ಗಳನ್ನ. ಆ ಸಂದರ್ಭದಲ್ಲಿ ಅವರೆಲ್ಲ ಎನ್ಕರೇಜ್ಮೆಂಟ್ ಮಾಡಿದ್ರು ಅವ್ರಿಗೆ, ಕೊನೆಗೆ ಗೊತ್ತಾಯ್ತು ಅದೇನು ಅಂತ. ಆ ಸಂದರ್ಭದಲ್ಲಿ ಇದನ್ನು ಸ್ಟೋರಿ ಮಾಡಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಫಿಲಮ್ ಮಾಡಿದರು. ಹ್ಞೂ, ನಡೆದಂಥ ಸ್ಟೋರಿ ನಾಗತಿಹಳ್ಳಿ ನಲ್ಲಿ ಅದು. ಹ್ಞೂ, ಘಟನೆ ನಂತರ ಬಾನಲ್ಲೇ ಮಧುಚಂದ್ರಕ್ಕೆ ಕೂಡ ಆಲ್ಮೋಸ್ಟ್ ಅದು ಹಾಗೇನೆ ಮೈಸೂರಿನಲ್ಲಿ ಆದಂಥ ಇದು ಅದು. ಹೌದು ಹೌದು, ನಿಜವಾದ ಕತೆ ಅದು. ಅದು ಶಿವರಾಮ್ ಅವ್ರನ್ನ ತೊಗೊಂಡು ಅದೊಂದು ಚಿತ್ರಕತೆ ಇದು ಮಾಡಿ ಅದನ್ನು ನಿರ್ದೇಶನ ಮಾಡಿದರು. ಇವನ್ ಕಾಡಿನ ಬೆಂಕಿನೂ ಹಾಗೇನೆ. ಕಾಡಿನ ಬೆಂಕಿ ಏನಿದೆ ಅದು ನಾನು ಶಿವಮೊಗ್ಗದಲ್ಲಿ ಸರ್ವಿಸ್ ಜಾಸ್ತಿ ನಂದು ಆ್ಯಕ್ಚುಲಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಶಿವಮೊಗ್ಗ 30-35 ವರ್ಷ ಸರ್ವಿಸ್ ನಾನು. ಆಗ ಅಶೋಕ್ ಪೈ ಅವರು ನನಗೇನು ಪರಿಚಯ ಇರಲ್ಲ, ಇವ್ರು ಬಂದ ಮೇಲೆ ನನಗೆ ಅಶೋಕ್ ಪೈ ಅವರು ಪರಿಚಯ ಆದರು, ಡಾಕ್ಟರ್ ಅಶೋಕ್ ಪೈ. ಆ್ಯಕ್ಚುಲಿ ಅವರ ಒಂದು ನರ್ಸಿಂಗ್ ಹೋಮ್ನಲ್ಲಿ ಮಾನಸ ನರ್ಸಿಂಗ್ ಹೋಮ್ ಅಂತ ಇದೆ, ಅಲ್ಲಿ ನಡೆದಂಥ ಸ್ಟೋರಿ ಅದು. ಅದನ್ನು ಸ್ಟೋರಿ ತೊಗೊಂಡು ಅವರೇ ಅದನ್ನು ಪ್ರೊಡ್ಯೂಸ್ ಮಾಡಿದರು, ಇವರು ಡೈರೆಕ್ಷನ್ ಇದರಲ್ಲಿ ಚಿತ್ರಕಥೆ ಮತ್ತು ಇದನ್ನು ತೊಗೊಂಡ್ರು, ಡೈರೆಕ್ಷನ್ ಸುರೇಶ್ ಅಬ್ಳಿಕರ್ ಮಾಡಿದರು. ಅದು ತುಂಬ ಒಂದು ಉತ್ತಮವಾದ ಒಂದು ಇದು, ಅದು ನಡೆದಂಥ ಸ್ಟೋರಿ ಅದು ಆ್ಯಕ್ಚುಲಿ. ಈಗ ನೀವು ಕೆಲಸ ಮಾಡ್ತಿದ್ದೀರಿ ನಿಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೆಲಸ, ಅಗ್ರಿಕಲ್ಚರ್. ನಿಮ್ಮ ತಮ್ಮ ಸಿನಿಮಾ ನಿರ್ದೇಶಕರಾಗಿದ್ದಾರೆ. ಹೌದು, ಒಬ್ಬ ಸಿನಿಮಾ ನಿರ್ದೇಶಕ ಯಶಸ್ವಿ ಆಗಿದ್ದಾರೆ ಅಂತಂದ್ರೆ ಒಂದು ಜನಗಳಲ್ಲಿ ಒಂದು ಟಾಕ್ ಇರುತ್ತೆ. ನಿಮ್ಮ ವಲಯದಲ್ಲಿ ಹೇಗಿರ್ತಿತ್ತು ಟಾಕು, ನೀವು ತಮ್ಮ ಅಂತ ಗೊತ್ತಾದ ಅಣ್ಣ ಅಂತ ಗೊತ್ತಾದಾಗ ಹೇಗಿರ್ತಿತ್ತು ಸರ್?
ನಮಗೆ ಸಂತೋಷ ಆಗುತ್ತೆ. ನಾನು ಇಲ್ಲೂ ನನ್ನ ತಮ್ಮ ಅಂತ ಹೇಳ್ಕೊಳ್ತಾ ಇರಲಿಲ್ಲ ಆ್ಯಕ್ಚುಲಿ, ಸ್ಟಿಲ್ ಟುಡೇ ಇವತ್ತು ಅಷ್ಟೇ ನನ್ನ ತಮ್ಮ ಅಂತ ನಾನು ನಾನೇ ಆಗಿ ಹೇಳ್ಕೊಳ್ಳಲ್ಲ, ಅವರೇ ಐಡೆಂಟಿಫೈ ಮಾಡಿ ಅವ್ರ ಅಣ್ಣ ಇವರು ತಮ್ಮ ಇವರು ಅಂತ ಅವರೇ ಐಡೆಂಟಿಫೈ ಮಾಡ್ತಾ ಇರ್ತಾರೆ. ಆಗ ತುಂಬ ಸಂತೋಷ ಆಗುತ್ತೆ, ಯಾಕೆಂದರೆ ತಮ್ಮನ ಒಂದು ಅಷ್ಟು ಒಳ್ಳೆ ಎಬಿಲಿಟಿ ಒಂದು ನೇಮ್ ಮಾಡಿರೋದ್ರಿಂದ ನಮ್ಗೆ ಸಂತೋಷ ಇದ್ದೇ ಇರುತ್ತಲ್ಲ. ಆಗಿರುತ್ತೆ ಡಿಪಾರ್ಟ್ಮೆಂಟ್ನಲ್ಲೂ ಅಷ್ಟೇ, ಡಿಪಾರ್ಟ್ಮೆಂಟ್ನಲ್ಲೂ ಒಳ್ಳೆ ಹೆಸರಿತ್ತು ನಮಗೆ, ಅವರಿಂದ ನಮಗೆ ಹೆಸರು ಆಗಿದೆ, ಹೆಸರು ಜಾಸ್ತಿ ಬಂದಿದೆ ಹೆಸರು. ಅಂತಂದ್ರೆ ಎಷ್ಟೋ ಜನ ಕೆಲವು ಟೈಮ್ ಹೋಗ್ತಾ ಇರ್ಬೇಕಾದ್ರೆ ನನ್ನ ಆಟೋಗ್ರಾಫಿಗೆ ಸೈನ್ ಮಾಡಿ ಅಂತ ಬಂದಿದ್ದಾರೆ ನನ್ನ ಹತ್ರ, ಚಂದ್ರಶೇಖರ್ ನೀವೇ ಅಂತ. ನಾನಲ್ಲಪ್ಪ ನನ್ನ ತಮ್ಮ ಅಂದರೆ ಹೌದಾ ಸರ್ ಅಂದ್ಕೊಂಡು ಹೋಗಿದ್ದಾರೆ ಅಂತ ಪರಿಸ್ಥಿತಿನೂ ಒಂದು ಎರಡು ಮೂರು ಸರಿ ಆಗಿದೆ. ಇರಲಿ, ಅದು ಅವ್ರ ನೇಮ್ ಮೇಲೆ ತಾನೇ, ಅವ್ರ ಹೆಸರು ಮೇಲೆ ಅಂತ ಒಂದು ಇದ್ರ ಮೇಲೆ ನಮಗೆ ನಮಗೂ ಹೆಸರು ಅದು ಬಂದಿದೆ. ಸರಿ ಸರ್ ಸರಿ. ಒಬ್ಬ ಹುಡುಗ ಒಂದು ಹಳ್ಳಿಲಿ ದೊಡ್ಡ ಕೆಲಸಕ್ಕೋ ಅಥವಾ ಏನೋ ಒಂದು ದೊಡ್ಡ ಸಾಧನೆ ಮಾಡೋ ಹೊರಗಡೆ ಹೋದ ಅಂತಂದ್ರೆ ಅವ್ನು ಲೋಕದ ಅವ್ನು ಮುಳುಗೋಗ್ತಾನೆ. ಅವ್ನ ಅಣ್ಣ ತಮ್ಮಂದ್ರನ್ನ ಊರನ್ನ ಅಪ್ಪ ಅಮ್ಮನ್ನ ಗೆಳೆಯರನ್ನೆಲ್ಲ ಮರೆ ನಾವು ಕಾಣ್ತೀವಿ ಪ್ರತಿ ಅದು ಮೊದಲಿಂದನೂ ಇರುವಂಥದ್ದು. ನಿಮ್ಮ ತಮ್ಮ ಹೇಗೆ ಹಾಗೆ ಬಿಟ್ಟುಬಿಟ್ಟವ್ರ ಇಲ್ಲಿಗೆ ಅಂದ್ರೆ ತಮ್ಮ ಎಲ್ಲ ಬೇರುಗಳನ್ನ ಊರನ್ನ ಅಪ್ಪ ಅಮ್ಮನ್ನ ಅಣ್ಣ ತಮ್ಮನ್ನ ಊರನ್ನ? ಇಲ್ಲ 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 ಇಲ್ಲವಲ್ಲ, ಹಾಗೇನು ಆಗಿಲ್ಲಲ್ಲ, ಆ ಥರ ಏನಿಲ್ಲಲ್ಲ, ಎಲ್ಲರನ್ನ ಹಚ್ಕೊಂಡೆ ಇರೋದು. ಇವತ್ತು ಇವತ್ತು ಸಹ ಪ್ರತಿ ಹಳ್ಳಿಗೆ ಬರ್ತಾನೆ ಇರ್ತಾರೆ, ನನಗಿಂತ ಜಾಸ್ತಿ ಬರ್ತಾರೆ ಹಳ್ಳಿಗೆ ಅವರು. ಬಟ್ ಲ್ಯಾಂಡ್ಸ್ ನೋಡ್ಲಿಕ್ಕೆ ನಾನು ಬರ್ತೇನೆ ಹೊರತು ಈ ಅದರ ಇದಕ್ಕೆಲ್ಲ. ಇಲ್ಲಿ ಮಹಿಳಾ ಸಂಘಗಳಿದೆ, ಅಭಿವ್ಯಕ್ತಿ ಸಂಘ ಇದೆ, ಅಭಿವ್ಯಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ ಇಲ್ಲಿ, ಅದೆಲ್ಲ ಕಾರ್ಯಕ್ರಮಗಳಿಗೆ ಬರ್ತಾ ಇರ್ತಾರೆ, ಮೀಟಿಂಗ್ಗಳೇನೋ ಮಾಡ್ತಾ ಇರ್ತಾರೆ ಇಲ್ಲಿ. ನಮ್ಮ ಬೇರನ್ನು ಕಳ್ಕೊಳ್ಳಿಲ್ಲ, ಬೇರನ್ನು ಕಳ್ಕೊಂಡೇ ಇಲ್ಲ, ನಮಗಿಂತ ಜಾಸ್ತಿ ಹೆಚ್ಕೊಂಡಿದ್ದಾರೆ, ನಮಗಿಂತ ಇನ್ನೂ ಹೆಚ್ಚಿನ ಭಾಗ ಹಚ್ಕೊಂಡಿದ್ದಾರೆ. ಇಲ್ಲ ತುಂಬ ಆಕ್ಟಿವಿಟಿ ಮಾಡ್ತಾರಂತಾರೆ ಇಲ್ಲಿ, ನಾವು ಹಳ್ಳಿ ಇಡೀ ಹಳ್ಳಿಲೆಲ್ಲ ಎಲ್ಲಿ ಕೇಳಿದ್ರು ಓ ಅವ್ರ ಬಿಡಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ. ಏನು ಹಂಗೆ ಮಾಡ್ತಾರೆ ಅಂತ ಮಾಡ್ಬಿಟ್ಟಿದಾರಲ್ಲ ಇಲ್ಲಿ, ಏನು ಹಂಗೆ ಮಾಡ್ತಾರೆ ಅಂತ ಅಂದರೆ ರಂಗಮಂದಿರ ಕಟ್ತಾರೆ, ನಾಟಕ ಮಾಡಿಸ್ತಾರೆ, ಸಂಸ್ಕೃತಿ ಹಬ್ಬ ಮಾಡ್ತಾರೆ. ಅದು ಪ್ರತಿ ವರ್ಷ ಸಂಸ್ಕೃತಿ ಹಬ್ಬ ಇದ್ದೇ ಇರುತ್ತೆ, ಅಲ್ಲೇ ಒಂದು 10-15 ಇಯರ್ಸ್ ಆಯಿತು ಆಗಲೇ. ಈಗ ಯುಗಾದಿ ಹಬ್ಬದಲ್ಲಿ ಮಾಡ್ತಾ ಇದ್ದಾರೆ, ಒಂದು 2-3 ಡೇಸ್ ಇರುತ್ತೆ ಅದು ಕಾರ್ಯಕ್ರಮ, ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಬ್ಬಕ್ಕಿಂತ ಹೆಚ್ಚಾಗಿ ಈ ಹಬ್ಬಗಳನ್ನು ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಸಂಘಮಂದಿರ ಕಟ್ಟಿಸಿದ್ದಾರೆ, ಲೈಬ್ರರಿ ಇದೆಲ್ಲ ನೋಡಿರಿ ಅಂತ ಕಾಣ್ತದೆ, ನೀವು ಅದನ್ನು ಮಾಡ್ತಾ ಇದ್ದಾರೆ. ಏನಕ್ಕೆ ಯಾಕೆ ಬೇಕಾದಲ್ಲ ಒಬ್ಬರು ವಿದ್ಯಾವಂತರಾಗಿ ಯಾಕೆ ಅದೆಲ್ಲ ಒಂದು ಹಳ್ಳಿಗೆ ಅವಶ್ಯಕ ಅಂತ? ಅವಶ್ಯಕತೆ ಇದೆ, ಅವಶ್ಯಕತೆ ಬೇಡ ಅಂದರೆ ಬೇಡ ಅನ್ನಿಸ್ಬೋದು, ಬಟ್ ಬೇಕಾಗಿದೆ ಇವತ್ತಿನ ಸಮಾಜದಲ್ಲಿ, ಅದು ಮಾಡಬೇಕು ಅನಿಸುತ್ತಾ ಇದೆ, ಮಾಡ್ತಾ ಇದ್ದಾರೆ, ಮಾಡೋಕ್ಕೆ ನಮ್ಮ ಎನ್ಕರೇಜ್ಮೆಂಟು ಇದೆ, ನಮ್ಮದು ತಪ್ಪೇನಿಲ್ಲ ಅಲ್ಲ, ಒಳ್ಳೆ ಕಾರ್ಯಕ್ರಮ ಅಲ್ಲ, ಜನತೆಗೆ ನಾವು ತಿಳಿದ್ರು ನಾಲ್ಕು ತಿಳಿಸೋದು ಒಳ್ಳೆ ಕಾರ್ಯಕ್ರಮ ಅಲ್ಲ. ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಮಾಡೋದಕ್ಕಿಂತ ನಮ್ಮ ಕಲೆ ಸಂಸ್ಕೃತಿ ಊರು ನಡೆ ನುಡಿಗಳನ್ನು ಕಳಿಸೋದು ಇದೆಯಲ್ಲ, ತುಂಬ ಉತ್ತಮವಾದ ಕೆಲಸ ಅಂತ ನನ್ನ ಅನಿಸಿಕೆ. ಒಂದು ವೇಳೆ ನಾಗ ಹೇಳಿ ಚಂದ್ರಶೇಖರ್ ಅವರು ಸಿನಿಮಾ ಬರದೇ ಹೋಗಿದ್ರೆ, ಸಿನಿಮಾ ನಿರ್ದೇಶಕ ಆಗದೇ ಹೋಗಿದ್ರೆ ಏನು ಆಗ್ತಿದ್ರು ಅಂತ ನಿಮ್ಗೆ ಅನಿಸುತ್ತೆ ಸರ್? ಏನಾಗ್ತಿರಲಿಲ್ಲ, ಲೆಕ್ಚರರ್ ಆಗಿದ್ರು, ಸಂಬಳ ಬರ್ತಿತ್ತು, ಆರಾಮಾಗಿರ್ತಿದ್ರು. ಇವತ್ತು ಅವ್ರು ಪ್ರೊಫೆಸರ್ ಆಗಿದ್ದರೆ ಯು ಜಿ ಸಿ ಸ್ಕೇಲ್ ಅಂತ ಒಂದು ಇದೆಯಲ್ಲ ಲೆಕ್ಚರರ್ ಸ್ಕೇಲ್, ಯು ಜಿ ಸಿ ಅದು ಬರ್ತಾಯಿತ್ತು, ಒಳ್ಳೆ ಕೈ ತುಂಬ ಸಂಬಳ ಅದು, ಆರಾಮಾಗಿ ಇರ್ತಿದ್ರು ಆಗ್ಲೂ, ಈಗಲೂ ಇರ್ಬೋದು ಅದೇ ರೀತಿ. ಆದರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ಆಕಾಂಕ್ಷೆ ಮೇಲೆ ಮಾಡ್ತಾಯಿದ್ದಾರೆ, ಮಾಡಲಿ ಒಳ್ಳೇದಲ್ಲ. ಇನ್ನೊಂದು ಸರ್, ಈ ಏನು ಈ ನಾಗತಿಹಳ್ಳಿ ನಾಗಮಂಗಲ ಈ ಬೆಳ್ಳೂರು ಕ್ರಾಸ್ ಈ ಪ್ರಾಂತ್ಯದ ವಿಶೇಷ ಏನು, ಯಾವ ಥರ ಇದು, ಯಾವ ಥರ ಅಂದರೆ ಇಲ್ಲಿನ ಜಾಗ್ರಫಿ ಏನು, ಇಲ್ಲಿನ ಈ ಪ್ರಾಂತ್ಯದ ವಿಶೇಷ ಏನು ನೀವು ಅಂದರೆ ಈ ಮಂಡ್ಯಕ್ಕೆ ಸಂಬಂಧಪಟ್ಟವ್ರು ನೀವು? ಹೌದು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು. ಇಲ್ಲ ಏನಿಲ್ಲಲ್ಲ, ಡ್ರೈ ಲ್ಯಾಂಡ್ ಅಲ್ಲ ಇಲ್ಲಿ, ಪೂರ ಮಳೆ ಆಶ್ರಯ ಇದು, ಇಲ್ಲಿ ಏನು ಇಲ್ಲ, ಇಲ್ಲಿ ಕಂಪ್ಲೀಟ್ ಒಂದು ಕೆರೆ ಸಹ ಇಲ್ಲ ನಮ್ಮ ಊರಿನಲ್ಲಿ, ಒಂದು ಕೆರೆ ಸಹ ಇಲ್ಲ, ಒಂದು ಯಾವುದೋ ಸಣ್ಣದ ಕಟ್ಟೆ ಅಂತ ಇದೆ, ಅದು ಸ್ವಲ್ಪ ನೀರು ನಿಂತ್ಕೊಳ್ಳೋದು, ಅದು ಯೂಸ್ಲೆಸ್. ಅದು ಬೇರೆ ಊರುಗಳಿಗೆ ಕೆರೆ ಇದೆ, ನಮ್ಮಲ್ಲಿ ಕೆರೆ ಇಲ್ಲ, ಕುಡಿಯೋಕ್ಕೆ ನೀರಿಗೂ ಪ್ರಾಬ್ಲಮ್ ಇದೆ ಇಲ್ಲಿ. ಆ್ಯಕ್ಚುಲಿ ಈ ಸರಿ ಮಳೆ ಆಗಿಲ್ಲ, ಇನ್ನೂ ಪ್ರಾಬ್ಲಮ್ ಈಗ ಕಷ್ಟನೇ, ಪ್ರಾಬ್ಲಮ್ ಇದೆ. ಬೋರ್ವೆಲ್ಗಳೆಲ್ಲ ಆಫ್ ಆಗಿದ್ದಾವೆ, ಎಲ್ಲ ರೈತರಿಗಂತೂ ತುಂಬನೇ ತೊಂದರೆ. ಆ್ಯಕ್ಚುಲಿ ನೀರು ಬರ್ತಾ ಇಲ್ಲ, ಬೋರೆಲ್ಲ ಫೇಲ್ ಆಗಿದ್ದಾವೆ. ಈಗ ಕೊನೆಯದಾಗಿ ಸರ್, ನಿಮ್ಮ ತಮ್ಮ ಇನ್ನೇನು ಕೆಲಸ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಇನ್ನು ಮುಂದಕ್ಕೆ ಕೆಲಸ ಮಾಡಪ್ಪ ಅಂತ ನಿಮ್ಮ ತಮ್ಮನ ಏನಂತ ಹೇಳಲಿಕ್ಕೆ ಬಯಸ್ತೇವೆ? ಈ ಸಮಾಜಕ್ಕೆ ಏನು ಒಳ್ಳೇದಾಗುತ್ತೆ, ತನ್ನ ಕೈಲಾದ ಒಂದು
ಶಕ್ತಿ ಮೀರಿ ಕೆಲಸ ಮಾಡಲಿ ಅನ್ನೋ ಉದ್ದೇಶ ನಮ್ಮ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ. ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ. ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ಬೇಕು ಅಂತಂದ್ರೆ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ 9008099686. ನಮ್ಮ ವೆಬ್ಸೈಟ್ www.kalamadhyam.com.